ಆತ್ಮೀಯರೇ, ಇದುವರೆಗೂ ಕೂಡ ನಾವು ಜೀರೋದಿಂದ ಹೀರೋ ಆದ ಬಗೆಯನ್ನ ವಿವರಿಸ್ತಾ ಬಂದ್ವಿ. ಬದುಕಿನ ಬುತ್ತಿಯನ್ನು ಬಿಸ್ತಾ ಬಂದ್ರು. ಬದುಕಿನಲ್ಲಿ ಹಲವಾರು ಸಮಸ್ಯೆಗಳು, ಸಂಕಟಗಳು, ತೊಂದರೆಗಳು ಬಂದಾಗ ಕೂಡ ಅವನ್ನೆಲ್ಲ ಮೆಟ್ಟಿ ನಿಂತು, ಬಡತನವನ್ನು ಮೆಟ್ಟಿ ನಿಂತು ಇವತ್ತು ಕೋಟ್ಯಾಧಿಪತಿ ಆದಂತ ವ್ಯಕ್ತಿಯನ್ನ ಪರಿಚಯಿಸಿದ್ದು ಲೈಫ್ ಬುಕ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಹೀಗಾಗಿ ಈ ಲೈಫ್ ಬುಕ್ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ನೊಬ್ಬ ಅತಿಥಿಯೊಂದಿಗೆ, ಇನ್ನೊಬ್ಬ ಸಾಧಕರ ಜೊತೆ ನಾವು ನಿಮ್ಮ ಜೊತೆ ಆಗ್ತೀವಿ. ನನ್ನ ಜೊತೆ ಮುತ್ತು ಬಿಸಿಕಲ್ ಅವ್ರ ಜೊತೆ ಲೈಫ್ ಬುಕ್ ಚಾನಲ್. ನಮಸ್ಕಾರ. ಓಕೆ, ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೊಂದು ಎಪಿಸೋಡ್ನೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸರ್. ನಮಸ್ಕಾರ. ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸಿಕೊಟ್ರಿ. ಧನ್ಯವಾದಗಳು ಸರ್. ಧನ್ಯವಾದ ಸರ್. ಓಕೆ ಸರ್, ಇನ್ನೊಬ್ಬರಿಗೆ ಸಂಸ್ಕಾರಗಳನ್ನ ಕೊಡ್ತಕ್ಕಂತಹ ಚಾನಲ್ ನಂದು ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ನನ್ನ ಪ್ರತಿ ಸಾರಿ ಪ್ರತಿ ವಿಡಿಯೋಗಳನ್ನು ನೋಡಿದಾಗಲೆಲ್ಲ ಅವರಿಗೆ ಪ್ರೇರಣೆ ಅನಿಸಿರುತ್ತೆ, ಪ್ರೇರಣೆ ತುಂಬಿರುತ್ತೆ, ಸ್ಫೂರ್ತಿ ಅನಿಸಿರುತ್ತೆ. ನಾನು ಯಾಕೆ ಈಗ ಬದುಕಬಾರ್ದು, ಬದುಕಿರಬಾರ್ದು ಅಂತ ಅನಿಸುತ್ತಲ್ಲ. ಅದಕ್ಕೋಸ್ಕರ ನಾನು ಪ್ರತಿ ಸಾರಿ ಎಲ್ಲೆಲ್ಲಿ ಹೋಗ್ತೀನಿ, ವಿಶೇಷ ವ್ಯಕ್ತಿಗಳನ್ನು ಭೇಟಿ ಹಾಕ್ತೀನಿ, ಮತ್ತು ಅವರಿಗೆಲ್ಲ ನಾನು ಕೊಡೋದು ಸಂಸ್ಕಾರ ಪುಸ್ತಕವನ್ನು ಕೊಡ್ತಾ ಇರ್ತೀನಿ. ಯಾಕಂದರೆ ಸಂಸ್ಕಾರದಿಂದ ಮನುಷ್ಯ ಬೆಳಿತಾನೆ ವಿನಃ ಸಂಸ್ಕಾರ ಇಲ್ದಿರೋ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು, ಈಗ ನನ್ನ ಒಂದು ಪ್ರೀತಿಯ ಪುಸ್ತಕ, ನನ್ನ ಪ್ರೀತಿಯ ಕಾಣಿಕೆ ಅನ್ಕೊಂಡು ಇದನ್ನು ಸ್ವೀಕಾರ ಮಾಡ್ಬೇಕು ಸರ್. ದಯವಿಟ್ಟು ಬಾಲ ಸಂಸ್ಕಾರ ಪುಸ್ತಕ. ಪ್ರತಿಯೊಬ್ಬರು ಬಾಲಕರಾಗಿರ್ಬೇಕೇ ವಿನಃ, ನೋಡ್ರಿ, ನಾವು ದೊಡ್ಡವರಾದ್ವಿ, ನಾವು ಬೆಳೆದ್ವಿ ಅನ್ನೋದು ಅದು ಸಣ್ಣತನ ಅಂತ ನನ್ನ ಅನಿಸಿಕೆ. ಬೆಳೆಯೋದು ಪ್ರತಿಯೊಬ್ಬರಿಗೂ ಕಾಣಿಸುತ್ತೆ, ದೊಡ್ಡದು ಪ್ರತಿಯೊಬ್ಬರಿಗೂ ಕಾಣಿಸುತ್ತೆ, ಆದ್ರೆ ಬಾಲನಾಗಿರೋದು ಬಹಳ ಕಡಿಮೆ. ಹಂಗಾಗಿ ನಾನು ನಿಮ್ಗೊಂದು ಪುಟ್ಟ ಕಾಣಿಕೆಯನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಈ ಕಿರು ಕಾಣಿಕೆಯನ್ನ ಸ್ವೀಕರಿಸಿ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸೋಣ ಸರ್. ಥ್ಯಾಂಕ್ ಯು. ಟು ಬಿಜಿಕಲ್ ಅವರು ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಸಂಸ್ಕಾರ ಮತ್ತು ಯೋಗ ಧ್ಯಾನ ಒಂದು ಸತ್ಸಂಗದಲ್ಲಿ ಬೆಳೆದು ಬಂದಂಥವರು ಮುತ್ತು ಬಿಜಿಕಲ್ ಅವರು. ಸೊ ಹೀಗಾಗಿ ಅವರ ಒಂದು ಏನು ಪ್ರೇರಣೆ ಇದೆ, ಅವರ ಒಂದು ಆಶಯಗಳು ಏನಿವೆ, ನಿಜವಾಗಿಯೂ ನಮ್ಮ ಕನ್ನಡಿಗರು, ನಮ್ಮ ಸಬ್ಸ್ಕ್ರೈಬರ್ಸ್ ತಾವು ಕೂಡ ಅದನ್ನು ಫಾಲೋ ಮಾಡಿದ್ದೀರಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಆತ್ಮೀಯರೇ ನಮಸ್ಕಾರ. ಗ್ರಾಮೀಣ ಪ್ರದೇಶದ ಯುವಕ ನಮ್ಮ ಮುತ್ತು ಅವರು ಬಹಳ ಪ್ರತಿಭಾವಂತ ಮತ್ತು ಶ್ರಮಜೀವಿ. ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ಹತ್ತು ಹಲವು ಸಾಧಕರನ್ನು ಹುಡುಕಿ ಹೆಕ್ಕಿ ತೆಗೆದು ಅವರ ಭಾವನೆಗಳನ್ನು, ಅವರ ಆಲೋಚನೆಗಳನ್ನು, ಅವರ ಸಾಧನೆಗಳನ್ನು ತಿಳಿಸುವಂತಹ ಒಂದು ಚಾನಲ್ಲೇ ಲೈಫ್ ಬುಕ್. ಲೈಫ್ ಬುಕ್ ಅಂತಂತಂದರೆ ಬದುಕಿನ ಬುತ್ತಿ ಅಂತ ಹೇಳ್ಬೋದು ನಾವು. ಜೀವನದಲ್ಲಿ ಲೈಫ್ ಅಂದರೆ ಜೀವನ, ಬುಕ್ ಅಂದರೆ ಪುಸ್ತಕ, ಅಂದರೆ ಬದುಕಿನ ಪುಸ್ತಕ ಅಂತೇಳಿ, ತೆರೆದ ಪುಸ್ತಕ ಅಂತೇಳಿ. ನಮ್ಮ ಅಜ್ಜ ಮುತ್ತಜ್ಜ ಇರ್ಬೋದು, ನಮ್ಮ ಗ್ರಾಮೀಣ ಪ್ರದೇಶದ ಚಟುವಟಿಕೆಗಳಿರ್ಬೋದು, ಅವನ್ನೆಲ್ಲವುಗಳನ್ನು ಒಂದು ಕಡೆ ಸಂಗ್ರಹಿಸಿ ಮುಂದಿನ ಪೀಳಿಗೆಗೆ ಸಾಗಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಲೈಫ್ ಬುಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮತ್ತೊಮ್ಮೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಲೈಫ್ ಬುಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಹಾಗೂ ಲೈಕ್ ಮಾಡಿ, ಹಾಗೂ ಅವರನ್ನು ಬೆಳೆಸುವಂಥ ಕೆಲಸವಂತ ಮಾಡ್ತೀರಿ ಅಂತ ಆಶಯ ಮಾಡ್ತೀನಿ. ನಮಸ್ಕಾರ.